ಪತ್ನಿ ಶೀಲಾ ಶಂಕಿಸಿ ಮಚ್ಚಿನಿಂದ ಕುತ್ತಿಗೆ ಕೊಚ್ಚಿ ಕೊಲೆ ಮಾಡಿದ ಪತಿರಾಯ. ಚಿಂತಾಮಣಿ ಪತ್ನಿ ಶೀಲಾ ಶಂಕಿಸಿ ಹರಿತವಾದ ಮಚ್ಚಿನಿಂದ ಆಕೆಯ ಕತ್ತಿಗೆ ಹೊಡೆದು ಪತಿ ಕೊಲೆ ಮಾಡಿರುವ ಘಟನೆ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೊಂಡ್ಲಿಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಪತ್ನಿ 35 ವರ್ಷದ ವಿನೋದಳನ್ನು 38 ವರ್ಷದ ಪತಿ ಸುರೇಶ್ ಹತ್ಯೆಗೈದಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ ಸುಮಾರು 5:30 ಸಮಯದಲ್ಲಿ ನಡೆದಿದೆ. ಈ ಘಟನೆ ನಡೆದಿದ್ದು ಆರೋಪಿ ಸುರೇಶ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಿಚಾರಣೆ ಮುಂದುವರೆದಿದೆ. ಕೊಲೆಗೈದ ಆರೋಪಿ ಕೊಂಡ್ಲಿಗಾನಹಳ್ಳಿ ಗ್ರಾಮದ ಸುರೇಶ್ ಕುರುಬ ಜನಾಂಗಕ್ಕೆ ಸೇರಿದ್ದು ಕೂಲಿ ಕೆಲಸ ಮಾಡುತ್ತಿದ್ದು ಅದೇ ಗ್ರಾಮದ ಗೊಲ್ಲರ ಜಾತಿಗೆ ಸೇರಿದ ವಿನೋದಳನ್ನು ಪ್ರೀತಿಸಿ ಮದುವೆ ಆಗಿದ್ದು 9 ವರ್ಷದ ಹೆಣ್ಣು ಮಗು ಸಹ ಇದೆ. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಚಿಂತಾಮಣಿ ಉಪ ವಿಭಾಗದ ASP ಕುಶಾಲ್ ಚೌಕ್ಸೆ, ಕೆಂಚರ್ಲಹಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್, ಬಟ್ಲಹಳ್ಳಿ ಠಾಣೆಯ PSI ಪುನೀತ್, ಸಿಬ್ಬಂದಿಯಾದ ಶಂಕರ್, ಶ್ರೀನಾಥ್, ಮುನಿರಾಜು ಮತ್ತಿತರರು ಭೇಟಿ ಮಾಡಿ ಕೊಲೆ ಮಾಡಿದ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮೊನ್ನೆ ರೀಸೆಂಟ್ ಆಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು ಅವ್ರ ಮೇಲೆ. ಏನು ವಿಚಾರಕ್ಕೆ ಏನೆಲ್ಲ ಕುಡಿತಾ ಇದ್ರು ಚೆನ್ನಾಗಿ. ಇದನ್ನು ಕುಡಿದಾಗೆಲ್ಲ ಎಣ್ಣೆ ಕಾಸು ಕೊಡ್ತಿದ್ರೆ ಅವ್ರಿಗೆ. ಇದನ್ನು ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? ಮದುವೆಗೆ ಒಂದು 12-14 ವರ್ಷ ಆಗಿತ್ತು. ಪ್ರೀತಿಸಿ ಮದುವೆ ಆಗಿರೋದ? ಹಾಂ. ಯಾವ ವಿಚಾರಕ್ಕೆ ಇವಾಗ ಗಲಾಟೆ ಶುರುವಾಗಿ ಈ ಥರ ಅಂತ್ಯ ಆಗಿರೋದು? ನೆನ್ನೆ ಆಗಿದೆ, ನೆನ್ನೆ 3 ತಿಂಗಳಿಗೊಮ್ಮೆ ಆಗ್ತಾ ಇತ್ತು. ಮಾಮೂಲಿ ಹತಾಸಿತ್ತು, ಮಾಮೂಲಿ ಇದ್ದು. ನೆನ್ನೆ ಏನಾಯ್ತು ಈ ಥರ ಒಂದು ಮರ್ಡರ್ ಮಾಡುವಂಥ ವಿಚಾರ? ನೆನ್ನೆ ಏನಿಲ್ಲ ಸರ್, ರಾತ್ರಿ 4 ಗಂಟೆ ಮೇಲೆ ಗಲಾಟೆ ಆಗಿದ್ದು ಪಕ್ಕದವರು ಹೇಳಿದ್ರಲ್ಲ, ರಾತ್ರಿ 4 ಗಂಟೆಯಲ್ಲಿ ನಮ್ಗೆ ಫೋನ್ ಬಂದಿದ್ದು 5:30. ನೆನ್ನೆ ರಾತ್ರಿ ಎಲ್ಲ ಚೆನ್ನಾಗಿದ್ರು ಅವರು? ಚೆನ್ನಾಗಿದ್ರು, ಮಾತಾಡ್ಕೊಂಡು ಚೆನ್ನಾಗಿದ್ರು. ಅದೇನು ನಡೀತೇನೋ ರಾತ್ರಿ ನಮ್ಗೆ ಏನು ಗೊತ್ತಿಲ್ಲ. ನಮ್ಗೆ ಬೆಳಗ್ಗೆ 5:30 ಫೋನ್ ಬಂತು. ಮಕ್ಕಳಿದ್ದಾರೆ ಅವ್ರಿಗೆ? ಹಾಂ, ಮಗಳಿದ್ದಾರೆ 9ನೇ ಕ್ಲಾಸ್, ಎರಗಂಪಲ್ಲಲ್ಲಿ ಓದ್ತಾ ಇದ್ದಾರೆ. ಸರಿ ಸರ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಂತಾಮಣಿ ಸಬ್ ಡಿವಿಷನಲ್ಲಿ ಬಟ್ಲಹಳ್ಳಿ ಪೊಲೀಸ್ ವತಿಯಿಂದ ಕೊಂಡಿಗಾನಹಳ್ಳಿ ಊರಲ್ಲಿ ಒಂದು ಕೊಲೆ ಪ್ರಕರಣ ಮಾಹಿತಿ ಬಂದಿದೆ. ಅರ್ಲಿ ಮಾರ್ನಿಂಗ್ ಈ ಕೊಂಡಿಗಾನಹಳ್ಲಿ ಊರಲ್ಲಿ ಒಂದು ಗಂಡ ಹೆಂಡತಿದು ಗಲಾಟೆ ಆಗಿದೆ ಅರ್ಲಿ ಮಾರ್ನಿಂಗ್. ಹೆಣ್ಣೆ ವಿಚಾರ ಬಗ್ಗೆ, ಮತ್ತು ಅವ್ರದ್ದು ಮದುವೆ ಕೂಡ 15 ವರ್ಷ ಆಗಿದೆ, ಒಬ್ಬರೇ ಹೆಣ್ಮಗು ಕೂಡ ಇದೆ. ಅವ್ರದ್ದು ಗಲಾಟೆ ಆಗಿದೆ, ಫ್ಯಾಮಿಲಿ ಡಿಸ್ಪ್ಯೂಟ್ ಬಗ್ಗೆ ಏನೋ ಮೊದಲೇ ಕೂಡ ನಡೀತಾ ಇದೆ. ತೊ ಈ ಕಾರಣ ಬಗ್ಗೆ ಇವರು ಗಂಡ ಇವರು ಹೇಳಿಬಿಟ್ಟು ಸುರೇಶ್ ವಿನೋದ ಅವ್ರದ್ದು ವೈಫ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಮಚ್ಚು ಜೊತೆ ಈ ನೆಕ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ಕಾರಣ ಬಗ್ಗೆ ಅವ್ರದ್ದು ಒಂದು ಸ್ಪ್ರೆಡ್ ಡೆತ್ ಆಗಿದೆ. ಆಮೇಲೆ ನಮಗೆ ಮಾಹಿತಿ ಬಂದಿದೆ, ತೊ ನಮ್ಮ ಇನ್ಸ್ಪೆಕ್ಟರ್ ಮತ್ತು ನಮ್ಮ PSI ಬೇಗ ಅಟೆಂಡ್ ಮಾಡಿದ್ದಾರೆ. ತೊ ನಮಗೆ ಸೆಕ್ಯೂರ್ ಆಗಿದೆ. ಇದು ಅಕ್ಯೂಸ್ಡ್, ಇವರು ಗಂಡ, ಅವ್ರದ್ದು ಹೆಸರು ಸುರೇಶ್ ಇದೆ. ಸೆಕ್ಯೂರ್ ಆಗಿದೆ ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಪ್ರಕರಣದಲ್ಲಿ ಏನೇನು ಎವಿಡೆನ್ಸಸ್ ಇದೆ ಮತ್ತು ಯಾರು ಯಾರು ಐ ವಿಟ್ನೆಸ್ ಇದೆ ಎಲ್ಲರದ್ದು ವಿಚಾರಣೆ ಮಾಡ್ತೀನಿ. ಇದಾದಮೇಲೆ ಏನು ಕ್ರಮ ಇದೆ ಎಲ್ಲ ಕಾನೂನು ರೀತಿಯ ಕ್ರಮ ತಗೊಳ್ತೀನಿ. ನಮ್ಮ PSI ಒಳ್ಳೆಯದು ಕೆಲಸ ಮಾಡಿದ್ದಾರೆ, ಇವರಿಗೆ ಬೇಗ ಸೆಕ್ಯೂರ್ ಮಾಡಿದ್ದಾರೆ. ತೊ ನಮ್ಮ ಕೆಂಚರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಬಟ್ಲಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಸರಿ, ಹಿಂದೆ ಈಗ ಕೊಲೆ ಆಗಿರೋ ಆರೋಪಿ ಏನೋ ಅರೆಸ್ಟ್ ಆಗಿದ್ದಾನೆ? ಅರೆಸ್ಟ್ ಆಗಿದ್ದಾರೆ, ಸೆಕ್ಯೂರ್ ಇದೆ, ಅವರಿಗೆ ಪೊಲೀಸ್ ಕಸ್ಟಡಿಯಲ್ಲಿ ಇದೆ ನಮ್ಮ ಸ್ಟೇಷನಲ್ಲಿ. ಅವ್ರ ಜೊತೆ ಕೂಡ ಇಂಟರೋಗೇಷನ್ ಮಾಡ್ತೀನಿ, ಏನು ಇಂಟೆನ್ಷನ್ ಆಗಿದೆ, ಮತ್ತು ಯಾಕೆ ಈ ಥರ ಗಲಾಟೆ ಆಗಿದೆ, ಹೇಗೆ ಸ್ಟಾರ್ಟ್ ಆಗಿದೆ, ಬೇರೆ ಏನು ಪಾಸಿಬಿಲಿಟಿ ಇದೆ, ಬೇರೆ ಏನು ಇನ್ವಾಲ್ವ್ಮೆಂಟ್ ಇದೆ ಯಾರ್ದು, ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತೀನಿ, ಆಮೇಲೆ ನೋಡ್ತೀನಿ. ಸರ್, ಈ ಹಿಂದೆ ಏನನ್ನ ಗಂಡ ಬಿಟ್ಟು ಬೇರೆಯವ್ರು ಏನನ್ನ ಆ ಥರ ಏನನ್ನ ಈ ಥರ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಥರ ನಮಗೆ ಮಾಹಿತಿ ಇಲ್ಲ, ಈ ಥರ ಈಗ ಏನು ಕಾರಣ ಬಗ್ಗೆ ಆಗಿದೆ. ನಾವು ಸ್ಟಾರ್ಟ್ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್, ಎಲ್ಲ ಏನೇನು ಫ್ಯಾಕ್ಟರ್ಸ್ ಇದೆ ಎಲ್ಲ ಪರಿಶೀಲನೆ ಮಾಡ್ತೀವಿ, ಆಮೇಲೆ ಫೈನಲೈಸ್ ಮಾಡ್ತೀವಿ ಕೇಸ್.